ಆತ್ಮೀಯ ಸಹೋದರ ಮತ್ತು ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತಾ ಈ ಒಂದು ಸಂಜೆಯ ವೇಳೆಯಲ್ಲಿ ಕ್ರಿಸ್ತನ ಜೀವಿತ ಕುರಿತಾದಂತ ಭಾಗ ಒಂದು ಪುಸ್ತಕನ ನಾವು ಅಧ್ಯಯನ ಮಾಡುವಂತವರಾಗಿರೋಣ. ಪ್ರಿಯರೇ, ನಾವು ಕಳೆದ ವಾರನೂ ಕೂಡ ಹಲವಾರು ವಿಚಾರಗಳನ್ನ ನಾವು ವಿಶ್ಲೇಷಣವಾದಂತ ರೀತಿಯಲ್ಲಿ ನಾವು ತಿಳ್ಕೊಂಡ್ವಿ. ಪಾಪಗಳನ್ನು ಕ್ಷಮಿಸುವಂತ ಒಂದು ಕೆಲಸನ ಯೇಸು ಕ್ರಿಸ್ತರು ಯಾವ ರೀತಿ ಅದನ್ನ ಮಾಡಿದ್ರು, ಅದು ಪರಲೋಕದಿಂದ ಬಂದಂತ ಒಂದು ಅಧಿಕಾರನ ಅನ್ನೋ ಒಂದು ಪ್ರಶ್ನೆಗೆ ಸರಳವಾದಂತ ರೀತಿಯಲ್ಲಿ ನಮ್ಗೆ ಸಹೋದರಾದಂತ ರಜಲ್ ಬ್ರದರ್ ಅವರು ಉತ್ತರನ ಕೊಟ್ರು. ಅದರದ ಒಂದು ಮುಂದುವರೆದಂತ ಒಂದು ಭಾಗನ ಈ ದಿನ ನಾವು ನೋಡುವಂತವರಾಗಿರೋಣ. ಪ್ರಿಯರೇ, ನಿಮ್ಮ ಬಳಿ ಕೊಡಲ್ಪಟ್ಟಂತ ಟೆಕ್ಸ್ಟ್ ಬುಕ್ ನಲ್ಲಿ ಕನ್ನಡದಲ್ಲಿ ಪುಟ ಸಂಖ್ಯೆ 155, ಇಂಗ್ಲಿಷ್ ನಲ್ಲಿ ಪುಟ ಸಂಖ್ಯೆ 145. ದಯವಿಟ್ಟು ಎಲ್ರೂ ಕೂಡ ತೆಗೆದು ಓದ್ಬೇಕಾಗಿ ಕೇಳ್ಕೊಳ್ತೇನೆ. ಮೊದಲನೇದಾಗಿ ಸಹೋದರಿ ಆದಂತ ಅನು ಸಿಸ್ಟರ್ ಓದ್ಬೇಕಾಗಿ ಕೇಳ್ಕೊಳ್ತೇನೆ. ಫಸ್ಟ್ ಪ್ಯಾರಾನ ಹೌದು ಸಿಸ್ಟರ್, ಅದು ಗಮನಾರ್ಹವಾದ. ಹೌದು ಸಿಸ್ಟರ್, ಕರೆಕ್ಟ್. ಗಮನಾರ್ಹವಾದ ಸಂಗತಿ ಎಂದರೆ ಕ್ರಿಸ್ತೀಯ ಅನುಭವ ಶಾಲೆಯಲ್ಲಿ ನಮ್ಮ ಕಲಿವಿಕೆಯು ಹೆಚ್ಚಿದಷ್ಟು ನಮ್ಮಲ್ಲಿರುವ ಪಾಪ ಪ್ರಜ್ಞೆಯು ಹೆಚ್ಚುತ್ತಾ ಬರುವುದು. ಅಂದರೆ ನಾವು ಕೆಟ್ಟದ್ದನ್ನು ನಡೆಸುವುದನ್ನು ನಿಲ್ಲಿಸಿ ಒಳ್ಳೆಯದನ್ನು ಮಾಡುವುದನ್ನು ಕಲಿತಷ್ಟು ಈ ಪಾಪ ಪ್ರಜ್ಞೆಯು ಅಧಿಕವಾಗುವುದು. ಇದರ ಅನುಸಾರವಾಗಿ ಬಹು ಕೀಳು ಮಟ್ಟದ ಪಾಪಿಗಿಂತಲೂ ಬಹು ಮುಂದುವರೆದ ಭಕ್ತನು ಪಾಪದ ವಿಷಯವಾಗಿ ಸ್ಪಷ್ಟವಾದ ಗ್ರಹಿಕೆಯನ್ನು ಹಾಗೂ ಬಹುವಾದ ಜಿಗುಪ್ಸೆಯನ್ನು ಪಡೆದಿರುವನು. ಪಾಪವನ್ನು ದ್ವೇಷಿಸುವ ದೇವರ ವಿಷಯದಲ್ಲೂ ಹೀಗೆಯೇ, ಅದರ ಬಗ್ಗೆ ರಿಯಾಯಿತಿ ಉಳ್ಳವನಾಗಿರಲು ಆತನಿಗೆ ಸಾಧ್ಯವಾಗದು. ಆತನು ಅದರ ಮೇಲೆ ತನ್ನ ನಿಷೇಧವನ್ನು ಹಾಕಿ ಅದಕ್ಕೆ ವಿರೋಧವಾಗಿ ತನ್ನ ತೀರ್ಪನ್ನು ನೀಡಿ ಅದನ್ನು ಶಾಸನವನ್ನಾಗಿ ಮಾಡಿರುವನು, ಮತ್ತು ಅದನ್ನು ಬೇರು ಸಹಿತವಾಗಿ ಕಿತ್ತೊಗೆಯಲಾಗುವುದೆಂದು ಹಾಗೂ ಇದರ ವಿಷಯದಲ್ಲಿ ಬುದ್ಧಿಪೂರ್ವಕವಾಗಿಯೂ ಮನಃಪೂರ್ವಕವಾಗಿಯೂ ಸಹಾನುಭೂತಿ ಉಳ್ಳವರನ್ನು ಇದರ ಅಂಗಗಳೆಂದು ಪರಿಗಣಿಸಬೇಕೆಂದು ಮತ್ತು ಇದರೊಂದಿಗೆ ಅವರನ್ನೂ ನಾಶ ಮಾಡಬೇಕೆಂದು ಪ್ರಕಟಿಸಿರುವನು. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಕಳೆದ ವಾರದಲ್ಲಿ ನಾವು ನೋಡಿರೋ ಪ್ರಕಾರನೇ ಪಾಪಗಳ ಒಂದು ವಿಚಾರನ ನಾವು ಗಮನಿಸ್ತಾ ಬರ್ತಾ ಇದ್ದೀವಿ. ಪ್ರಿಯರೇ, ಇದರಲ್ಲಿ ಎಷ್ಟು ಸುಲಭವಾದಂತ ರೀತಿಯಲ್ಲಿ ನಮ್ಗೆ ಅರ್ಥಭರಿತವಾದಂತ ಒಂದು ಪದಗಳನ್ನ ಬಳಸಿ ಹೇಳೋದು ಏನು ಅಂತ ನಾವು ನೋಡ್ಬೇಕಾದ್ರೆ, ಕ್ರಿಸ್ತನ ಒಂದು ಅನುಯಾಯಿ ಆಗುವಂತ ಎಲ್ಲಾ ಸಹೋದರ ಸಹೋದರಿಯರು ಕೂಡ ಹೆಚ್ಚಿನವಾದಂತ ಒಂದು ಜ್ಞಾನನ, ಅಂದ್ರೆ ಕ್ರಿಸ್ತನ ಒಂದು ಜ್ಞಾನನ, ಸತ್ಯದ ಒಂದು ಜ್ಞಾನನ ಕಲಿತಾ ಹೋಗ್ತದಷ್ಟುನುವೆ ಪಾಪನು ಕೂಡ ಹೆಚ್ಚಿಗೆ ಮಾಡೋದಕ್ಕೆ ಅವರಲ್ಲಿ ಪ್ರೇರೇಪಣೆ ಬರೋದು ಸಹಜ ಅನ್ನೋ ರೀತಿಯಲ್ಲಿ ನಮ್ಗೆ ಹೇಳ್ತಾ ಇದಾರೆ. ಸೊ ಇದು ನಿಜವಾಗ್ಲೂ ಆ ರೀತಿ ಆಗುತ್ತಾ ಅಂತಂದ್ರೆ ಖಂಡಿತವಾಗ್ಲೂ ಪ್ರಿಯ ಸಹೋದರ ಮತ್ತು ಸಹೋದರರೇ, ಏನಕ್ಕೆ ಅಂತ ನಾವು ನೋಡ್ಬೇಕಾದ್ರೆ, ಇಲ್ಲಿ ಒಂದು ಭಯ ಅನ್ನೋದನ್ನ ಒಂದು ಕಳ್ಕೊಳ್ಳುವಂತ ಒಂದು ಸನ್ನಿವೇಶನ ಇಲ್ಲಿ ಬರುತ್ತೆ. ಆದ್ರಿಂದ ಈ ರೀತಿ ನಾವು ಮಾಡ್ದಂತೆನೆ, ಈ ರೀತಿ ಒಂದು ತಪ್ಪಾದಂತ ಒಂದು ಮಾರ್ಗಕ್ಕೆ ಹೋಗ್ದೇನೆ ಪಾಪದ ವಿಚಾರದಲ್ಲಿ ನಾವು ಸ್ಪಷ್ಟವಾಗಿ ಗ್ರಹಿಸ್ಕೊಂಡು ಅದನ್ನು ನಾವು ತಡೆಗಟ್ಟಬೇಕು ಅಂತ ಅನ್ನೋದನ್ನ ನಮ್ಗಿಲ್ಲಿ ತಿಳಿಸ್ತಾ ಇದ್ದಾರೆ. ಅದನ್ನ ಯಾವ ರೀತಿ ತಡೆಗಟ್ಟಬೇಕು ಅಂತ ನಾವು ನೋಡ್ಬೇಕಾದ್ರೆ, ಹೆಚ್ಚಾದಂತ ಸತ್ಯದ ಮೇಲೆ ಒಂದು ಪ್ರೀತಿ ಮತ್ತೆ ದೇವರ ಮೇಲೆ ಒಂದು ಭಕ್ತಿ, ಒಂದು ಭಯದಿಂದ ನಾವು ಈ ಒಂದು ಬುದ್ಧಿಪೂರ್ವಕವಾಗಿ ಮನೋನೇತ್ರನ ನಾವು ತಡೆಗಟ್ಟಿದ್ರೆ, ಅಂದ್ರೆ ಪಾಪದ ವಿಚಾರದಲ್ಲಿ ಎಡವಿ ಬೀಳದೆ ರೀತಿಯಲ್ಲಿ ನಾವು ಇದ್ದದ್ದೇ ಆದ್ರೆ, ನಾವು ಖಂಡಿತವಾಗ್ಲೂ ಆ ಒಂದು ನಾಶನ ಮಾರ್ಗಕ್ಕೆ ಹೋಗದೆ ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ಬಹುದು ಅನ್ನೋದನ್ನ ನಮ್ಗೆ ತಿಳಿಸ್ತಾ ಇದಾರೆ. ನೆಕ್ಸ್ಟ್ ಇನ್ನೊಂದು ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರನ್ನು ಕಂಟಿನ್ಯೂ ಮಾಡ್ಬಿಡಿ ಅನ್ನೋ ಸಿಸ್ಟರ್. ಪಾಪದ ವಿಷಯವನ್ನು ಅಧಿಕವಾಗಿ ದೃಷ್ಟಿಸಿದಷ್ಟು ಮತ್ತು ಕಲುಷಿತಗೊಳಿಸುವ ಅದರ ಸ್ವಭಾವವನ್ನು ಅದರ ವಿನಾಶಕಾರಿ ಪ್ರವೃತ್ತಿಯನ್ನು ಅಧಿಕವಾಗಿ ಅರಿತಷ್ಟು ಮಾನವರಲ್ಲಿರುವ ಪಾಪವನ್ನು ಖಂಡಿಸಿರುವ ದೇವರ ನೀತಿ ನ್ಯಾಯಗಳ ಬಗ್ಗೆ ಅಷ್ಟು ಅಧಿಕವಾಗಿ ಗ್ರಹಿಕೆ ಮಾಡಿಕೊಳ್ಳುವೆವು. ನೀತಿ, ಸತ್ಯತೆ, ಪರಿಶುದ್ಧತೆ, ಪವಿತ್ರತೆಯ ವಿಷಯವಾಗಿ ನಮ್ಮ ಗ್ರಹಿಕೆಯು ಪ್ರಗತಿ ಹೊಂದಿದಷ್ಟು ನಾವು ಪಾಪದ ವಿಷಯವಾಗಿರುವ ದೇವರ ದೃಷ್ಟಿಯ ಬಗ್ಗೆ ಅಧಿಕವಾಗಿ ಗ್ರಹಿಸಲು ಶಕ್ತರಾಗಿ ದೇವರ ವಿಷಯವಾಗಿಯೂ ಮತ್ತು ಪಾಪದ ಮತ್ತು ಪಾಪಿಗಳ ವಿರೋಧವಾಗಿರುವ ಆತನ ತೀರ್ಪಿನ ಬಗ್ಗೆ ಹೀಗೆ ಹೇಳುವವರಾಗುವೆವು. ದೇವರಾದ ಕರ್ತನೇ, ಸರ್ವಶಕ್ತನೇ, ನಿನ್ನ ಮಾರ್ಗಗಳು
ನ್ಯಾಯವು ಸತ್ಯವೂ ಆಗಿವೆ. ಪ್ರಕಟಣೆ 15 ಅಧ್ಯಾಯ 3ನೇ ವಚನ. ಥ್ಯಾಂಕ್ ಯು ಸಿಸ್ಟರ್. ನೋಡಿ ಪ್ರಿಯರೇ, ನಮ್ಮ ಹಿರಿಯ ಸಹೋದರಾದಂತ ರಜಲ್ ಬ್ರದರ್ ಅವರು ಒಂದು ವಾಕ್ಯನ ಪ್ರಕಟಿಸಿ ಅದ್ರಿಗೆ ಸಂಬಂಧಪಟ್ಟಂತ ರೀತಿಯ ಒಂದು ವಿಶ್ಲೇಷಣೆಯನ್ನು ಕೂಡ ಇಲ್ಲಿ ನಮಗ್ ಕೊಡ್ತಾ ಇದ್ದಾರೆ. ನೋಡ್ಬೇಕಾದ್ರೆ ಪಾಪದ ವಿಚಾರದಲ್ಲಿ ನಾವು ಅಧಿಕವಾಗಿ ಏನ್ ಮಾಡ್ತೀವಿ ಅಂತಂದ್ರೆ ಅದನ್ನ ತೊರೆಗಟ್ಟಬೇಕು ಅಂತ ಅನ್ಬಿಟ್ಟಿರ್ತಾ ಇದ್ದಾರೆ. ಅಂದ್ರೆ ಅದನ್ನ ನಾವು ಓವರ್ಕಮ್, ಅದನ್ನ ಮಾಡೋದಕ್ಕೆ ಹೋಗ್ಬಾರ್ದು. ಆ ರೀತಿ ಮಾಡೋದು ಏನೇ ಒಂದು ಸನ್ನಿವೇಶ ಬಂದರೂ ಕೂಡ ನಾವು ಕಲಿತ ವಾಕ್ಯಗಳು, ತಿಳಿದ ವಾಕ್ಯಗಳಲ್ಲಿ ನಮ್ಮನ್ನೇ ನಾವು ಸರಿಪಡಿಸ್ಕೊಂಡು ದೇವರ ಒಂದು ನೀತಿ ನ್ಯಾಯ, ಅದಾದ್ಮೇಲೆ ಅವರ ಒಂದು ಅಧಿಕವಾದಂತ ಒಂದು ಶಕ್ತಿ, ಪ್ರೀತಿ ಇವೆಲ್ಲ ಇದೆಯಲ್ಲ, ಅದ್ರ ಮೇಲೆ ನಾವು ಇಟ್ಟಂತ ಒಂದು ಪ್ರೀತಿಯಿಂದ ಏನಾಗುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಈ ಒಂದು ಪಾಪದಿಂದ ನಾವು ಹೊರಬಂದು ಪಾಪನ ಜಯಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಮಾಡುವಂತ ವ್ಯಕ್ತಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಒಂದು ವ್ಯಕ್ತಿಗಳು ಏನ್ ಹೇಳ್ತಾರೆ ಅಂತಂದ್ರೆ, ದೇವರಾದ ಕರ್ತನೇ ಸರ್ವಶಕ್ತನೇ ನೀನು ಅಂತಂದ್ರೆ ಏನು ಅಂತಂದ್ರೆ, ನಮ್ಮಿಂದ ಯಾವುದೇ ಒಂದು ಕೆಲಸನ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆದ್ರೆ ನಮ್ಮೊಳಗೆ ಕ್ರಿಸ್ತನ ಒಂದು ಗುಣಗಳು ನಮ್ಮಲ್ಲಿ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಆ ಒಂದು ಪಾಪನ ಕ್ರಿಸ್ತನ ಒಂದು ಶಕ್ತಿಯಿಂದಲೇ ನಾವು ಜಯಿಸಿ ಆ ಒಂದು ನೀತಿ ಮಾರ್ಗದಲ್ಲಿ ಸೇರೋದಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ನಮ್ಗೆ ಹೇಳ್ತಾ ಇದ್ದಾರೆ. ಈಗ ನಾವು ನೆಕ್ಸ್ಟ್ ಇನ್ನೊಂದು ಪ್ಯಾರಾ ಸಬ್ ಹೆಡ್ಡಿಂಗ್ ಓದಿ ಅದರ ಮಾಹಿತಿನ ನಾವು ತಿಳ್ಕೊಳ್ಳೋಂತಾರಾಗಿರೋಣ. ನೆಕ್ಸ್ಟ್ ಪ್ಯಾರಾನ ಸಹೋದರಿ ಆದಂತ ಸುಜಾತಾ ಸಿಸ್ಟರ್ ಓದ್ಬೇಕಾ ಕೇಳ್ಕೊಳ್ತೇನೆ. ಆಯ್ತು ಬ್ರದರ್. ದೇವರ ಕನಿಕರದ ಕಾರ್ಯನಿರ್ವಹಣೆ. ನಮ್ಮ ಮಾನವ ಕುಲದ ಮೇಲಿರುವ ಮರಣ ದಂಡನೆಯ ಹಿಂದಿರುವ ದೇವರ ನ್ಯಾಯ ನೀತಿಗಳ ಬಗ್ಗೆ ನಾವು ಹೆಚ್ಚು ಮನವರಿಕೆ ಮಾಡಿಕೊಳ್ಳುತ್ತಾ ಬಂದಷ್ಟು ನಮ್ಮ ಕಡೆಗೆ ದೇವರು ತೋರಿರುವ ಪ್ರೀತಿ ಕನಿಕರದ ಬಗ್ಗೆಯೂ ಸಹ ಮನವರಿಕೆ ಮಾಡಿಕೊಳ್ಳುತ್ತಾ ಬರುವೆವು. ಹಾಗೂ ಒಬ್ಬನಾದರೂ ನಾಶವಾಗುವುದರಲ್ಲಿ ಆತನಿಗೆ ಸಂತೋಷವಿಲ್ಲವೆಂಬುದನ್ನು, ಆದುದರಿಂದ ಆತನು ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಂಡು ನಿತ್ಯ ಜೀವ ಪಡೆದುಕೊಂಡು ಬದುಕಲು ಸಾಧ್ಯವಾಗುವಷ್ಟು ವಿಶಾಲವಾಗಿಯೂ ಉನ್ನತವಾಗಿಯೂ ಆಳವಾಗಿಯೂ ಇರುವ ಏರ್ಪಾಡನ್ನು ಮಾಡಿರುವನು ಎಂಬುದಕ್ಕೆ ಹರ್ಷಿಸುವರಾಗುತ್ತೇವೆ. ಕನಿಕರದ ಸಂಬಂಧದ ಈ ಏರ್ಪಾಡಿಗೆ ಪಾಪದ ವಿಷಯದ ಬಗ್ಗೆ ಅಲಕ್ಷ್ಯವಾಗಿರಲು ಸಾಧ್ಯವಾಗದು. ಅಲ್ಲದೆ ಇದರ ಬಗ್ಗೆ ಅಲಕ್ಷ್ಯ ತೋರಲು ಪಾಪಿಯನ್ನು ಅದು ಬಿಡುವುದಿಲ್ಲ. ಪರಿಪೂರ್ಣತೆಯಿಂದ ಬಿದ್ದು ಹೋದ ತಮ್ಮ ಸ್ಥಿತಿಯನ್ನು, ತಮ್ಮ ಮೇಲಿರುವ ಮರಣದಂಡನೆಯ ತೀರ್ಪಿನ ನ್ಯಾಯಬದ್ಧತೆಯ ವಿಷಯವಾಗಿಯೂ ಮತ್ತು ಇದರಿಂದ ತಾವು ಮರಳಿ ಹೊರಬರುವಿಕೆಯು ಪೂರ್ಣವಾಗಿ ದೇವರ ಕನಿಕರಕ್ಕೆ ಸಂಬಂಧಿಸಿದ ವಿಷಯ ಎಂಬುದನ್ನು ತಿಳಿದುಕೊಳ್ಳುವುದು ಹಾಗೂ ಇದರ ವಿಷಯವಾಗಿ ಮನವರಿಕೆ ಮಾಡಿಕೊಳ್ಳುವುದು ವಿಮೋಚಿಸಲ್ಪಟ್ಟವರಿಗೆ ಅಗತ್ಯ. ಅವರು ಈ ಪಾಠವನ್ನು ಕಲಿತುಕೊಳ್ಳದಿದ್ದರೆ ದೇವರು ಅವರಿಗೆ ನಿತ್ಯ ಜೀವವನ್ನು ಅನುಗ್ರಹಿಸಲು ವಿಧಿರುವ ಆ ಒಂದೇ ಷರತ್ತಿನ ಬಗ್ಗೆ, ಅಂದರೆ ದೇವರ ಕೃಪೆಯನ್ನು ಮತ್ತು ಆತನು ನೀಡುವ ಕ್ಷಮಾಪಣೆಯನ್ನು ಅಂಗೀಕರಿಸಿ ಆತನಿಗೂ ಹಾಗೂ ಆತನ ನೀತಿ ತತ್ವಗಳಿಗೆ ವಿಧೇಯರಾಗುವುದರ ವಿಷಯವಾದ ದೇವರ ಏರ್ಪಾಟಿನ ಬಗ್ಗೆ ಮನವರಿಕೆಯಾಗಲು ಸಾಧ್ಯವಾಗದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ, ಥ್ಯಾಂಕ್ ಯು ಸಿಸ್ಟರ್. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ ಈ ಒಂದು ಪ್ಯಾರಾ ನಾವು ಓದಿದ್ವಲ್ಲ, ಇದರಲ್ಲಿ ನಮ್ಮ ದೇವರ ಒಂದು ಮುಂಬರುವಂತ ಒಂದು ಕಾಲದಲ್ಲಿ ಅವರ ಒಂದು ಕನಿಕರವಾದಂತ ಒಂದು ಕನಿಕರ ಪಟ್ಟು ಅವರ ಒಂದು ಕಾರ್ಯ ವೈಖರಿಗಳ ಬಗ್ಗೆ ಸುಲಭವಾದಂತ ರೀತಿಯಲ್ಲಿ ನಮ್ಗೆ ಇಲ್ಲಿ ವಿಶ್ಲೇಷಣೆನ ಕೊಡ್ತಾ ಇದ್ದಾರೆ. ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಮಾಡುವಂತ ಎಲ್ಲಾ ಒಂದು ನಮ್ಮ ಮೇಲಿರುವಂತ ಎಲ್ಲಾ ಒಂದು ಮರಣ ದಂಡನೆ ಅನ್ನೋದು ಇದೆಯಲ್ಲ, ಇದು ಯಾರಿಂದ ಬಂತು ಅಂತ ನಾವು ನೋಡ್ಬೇಕಾದ್ರೆ ಮೂಲ ತಂದೆಯಾದಂತ ಆದಾಮನಿಂದ ಬಂತು. ಅದೇ ನಿಮಿತ್ತವಾಗಿ ಈ ಒಂದು ನ್ಯಾಯ ನೀತಿ ಬಗ್ಗೆ ದೇವರ ಒಂದು ಮನೋದಾಳದ ಅರ್ಥ ಏನು ಅಂತ ನಾವು ನೋಡ್ಬೇಕಾದ್ರೆ, ಪ್ರತಿ ಮನುಷ್ಯನೂ ಕೂಡ ಪಾಪ ಮಾಡಿ ಪಾಪಿಯಾಗಿದ್ದಾನೆ ಮತ್ತು ದಂಡನೆಯಿಂದನೂ ಕೂಡ ಪಾಪಿಯಾಗಿದ್ದಾನೆ. ಆದ್ರೆ ಅವರ ಒಂದು ಕಾರ್ಯನಿರ್ವಹಣಿಕೆ ಅಂದ್ರೆ ಏನಂತಂದ್ರೆ, ಅವರ ಒಂದು ಸ್ಟ್ರಾಟಜಿಕ್ ಅಂದ್ರೆ ದೇವರ ಒಂದು ಮುಂಬರುವಂತ ಒಂದು ಯುಗದಲ್ಲಿ ಮನುಷ್ಯರ ಮೇಲೆ ಒಂದು ಪ್ರಭಾವ ಬೀರಿಸುವಂತ ಒಂದು ಒಂದು ವಿಶ್ಲೇಷಣೆ ಏನು ಅಂತ ನಾವು ನೋಡ್ಬೇಕಾದ್ರೆ, ಪಾಪನೆ ತೆಗೆದುಹಾಕೋದು ಅಂದ್ರೆ ಪಾಪನೆ ಮಾಡದೇ ಇರೋ ರೀತಿಯಲ್ಲಿ, ಪ್ರತಿಯೊಬ್ಬ ಮನುಷ್ಯನಿಗೂ ಪಾಪನೆ ಮಾಡದೇ ಇರೋ ರೀತಿಯಲ್ಲಿ ಆ ರೀತಿ ಇರುವಂತ ಒಂದು ಒಳ್ಳೆ ಗುಣಲಕ್ಷಣಗಳನ್ನ ತುಂಬೋದು ಮತ್ತು ಅದರ ರೀತಿಯಲ್ಲಿ ನಡ್ಕೊಂಡು ಹೋಗೋದನ್ನ ಮಾಡಬೇಕು ಅನ್ನೋದೇ ದೇವರ ಒಂದು ಒಂದು ಮುಂಬರುವಂತ ಯುಗದಲ್ಲಿ ಇರುವಂತ ಒಂದು ವಿಚಾರ ರೀ.
ಅದರಲ್ಲಿ ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಇದು ದೇವರಿಗೆ ಯಾಕೆ ಇದೆಲ್ಲ ಮಾಡ್ಬೇಕು ಅನ್ನೋದೆಲ್ಲ ಏನಾದ್ರೂ ಒಂದು ಇದೆಯಾ ಅಂತ ನಾವು ನೋಡ್ಬೇಕಾದ್ರೆ, ದೇವರು ನಮ್ಮ ಮೇಲೆ ಇಟ್ಟಂತ ಒಂದು ಪ್ರೀತಿ, ಆ ಒಂದು ಕನಿಕರ ಇದೆಯಲ್ಲ, ಅದರಿಂದನೇ ಪ್ರಿಯ ಸಹೋದರ ಮತ್ತು ಸಹೋದರರೇ ಅವರ ಹಾಗೆ ನಾವು ಆಗೋದಕ್ಕೋಸ್ಕರನೇ ಈ ಎಲ್ಲಾ ವಿಚಾರಗಳಲ್ಲೂ ಅಂದ್ರೆ ಪಾಪ ರಹಿತವಾಗಿ ಬದುಕೋ ಅಂತ ಒಂದು ವಿಚಾರದಲ್ಲಿ ನಮ್ಮನ್ನ ಸ್ಥಿರ ಚಿತ್ತವಾಗಿ ನಿಲ್ಸೋದೆ ದೇವರ ಒಂದು ತುಂಬಾ ಇಷ್ಟಕರವಾದಂತ ಒಂದು ಕರ್ತವ್ಯ ಅಂತ ನಮ್ಗೆ ಇಲ್ಲಿ ತಿಳಿಸ್ತಾ ಇದಾರೆ. ಅದು ಅಲ್ದಂತೆನೆ ದೇವರು ಅವ್ರಿಗೆ ನಿತ್ಯ ಜೀವನ ಅನುಗ್ರಹಿಸ್ಕೊಂಡಿದ್ದಾರೆ. ಅಂದ್ರೆ ಆಲ್ರೆಡಿ ಅವರು ನಿತ್ಯ ಜೀವದ ಅಂದ್ರೆ ಆಲ್ರೆಡಿ ಅವ್ರ ಅಮರತ್ವ ಒಂದು ಸ್ವಭಾವದಲ್ಲಿ ಇದ್ದಾರೆ. ಅದೇ ರೀತಿಯಲ್ಲಿ ಒಂದೇ ಶರೀರ ಆಗುವಂತ ಎಲ್ಲ ಸಹೋದರ ಸಹೋದರಿಗೂ ಕೂಡ, ಮತ್ತೆ ಅದೇ ರೀತಿಯಾಗಿ ಬರುವಂತ ಇನ್ನು ಹಲವಾರು ಸಹೋದರ ಸಹೋದರಿಗೂ ಕೂಡ ಈ ಒಂದು ಪಾಪದ ಸ್ಥಿರಚಿತ್ತತೆನ ತಿಳ್ಕೊಂಡು ಅದನ್ನ ಮಾಡದೇ ರೀತಿಯಲ್ಲಿ ಇರುವಂತ ರೀತಿಯ ಒಂದು ಎನ್ವೈರನ್ಮೆಂಟ್ ಮಾಡದೆ ದೇವರ ಒಂದು ಒಂದು ಸ್ಟ್ರಾಟಜಿಕ್ ಮತ್ತೆ ಮನೋ ನಿರ್ಧಾರ ಅಂತ ಅನ್ಬಿಟ್ಟು ನಾವು ನೋಡ್ತಾ ಇದೀವಿ ಪ್ರಿಯರೇ. ನೆಕ್ಸ್ಟ್ ನೆಕ್ಸ್ಟ್ ಪ್ಯಾರ ನಾವು ಓದಿ ಅರ್ಥ ಮಾಡ್ಕೊಳ್ಳ. ಮುಂದಿನ ಒಂದು ಪ್ಯಾರನ ಚಿತ್ರ ಸಿಸ್ಟರ್ ರೀಡ್ ಮಾಡ್ತೀರಾ? ರದಾರ್ ಓಕೆ ಅವ್ರ ತಮಿಳು ಓಕೆ ಸರೋಜಾ ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್, ಮುಂದಿನ ಒಂದು ಪ್ಯಾರನ. ಇಲ್ಲಿ ಕಾಣುವಂತ ಬ್ರದರ್ ಸ್ಕ್ರೀನ್ ಇಲ್ಲ, ನನ್ನ ಹತ್ರ ಬುಕ್ ಇಲ್ಲ ಬ್ರದರ್. ಬ್ರದರ್ ಸ್ಕ್ರೀನ್ ಇಲ್ವಲ್ಲ, ನಿಮ್ ಫೋಟೋ ಮಾತ್ರ ಕಾಣ್ತಾ ಇದೆ. ಇಲ್ಲ ಬ್ರದರ್ ಓದೋದಿಕ್ಕೆ. ಡಿಸ್ಪ್ಲೇ ಆಗಿಲ್ವಾ? ಸ್ಕ್ರೀನ್ ಮೇಲೆ ಓದೋ ಕಾಣಿಸ್ತಿಲ್ಲ. ಸಾರಿ ಸಾರಿ ಸಾರಿ, ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್, ಹಂಗೆ ಇದೆ ಚೆಕ್ ಮಾಡ್ತೀನಿ. ಅಲ್ಲ ಡಿಸ್ಪ್ಲೇ ಆಗಿದೆ ಅಂತ ಅಂದ್ಬಿಟ್ಟೆ ನಾನು ನೋಡ್ತಾ ಇದ್ದೆ. ರೈಟ್, ನೆಕ್ಸ್ಟ್ ಪ್ಯಾರನ ಬುಕ್ ಇರೋರು ಯಾರು ಹತ್ರ ಬುಕ್ ಇದೆ? ಅಮೃತ ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. ಬ್ರದರ್ ಅಮೃತ ಇಲ್ಲ. ಓಕೆ ಅನು ಸಿಸ್ಟರ್ ಮಾಡಿ. ಓಕೆ. ಬೇರೆ ಯಾವ ಹೆಸರಿನಿಂದಲೂ ರಕ್ಷಣೆಯು ಸಾಧ್ಯವಾಗದು. ಈ ಉದ್ದೇಶಕ್ಕಾಗಿಯೇ ಪರಲೋಕದ ತಂದೆಯು ನಮ್ಮ ಮಾನವ ಕುಲವನ್ನು ಸುಸ್ಥಿತಿಗೆ ತರುವ ತನ್ನ ಯೋಜನೆಯನ್ನು ಏರ್ಪಡಿಸಿರುವನು. ಆತನು ತನ್ನ ವಾಕ್ಯದಲ್ಲಿ ತಿಳಿಯಪಡಿಸಿರುವ ಹಾಗೆ ಆ ಒಂದು ಯೋಜನೆಯ ಮೂಲಕ ಆತನು ಎಲ್ಲರಿಗೂ ಕನಿಕರವನ್ನು ತೋರಿಸುವನು. ಆದರೂ ಅದಕ್ಕೆ ಯೇಸುವಿನ ಮೂಲಕವಾಗಿ ತೋರ್ಪಡಿಸಲಾಗಿರುವ ಆ ಕನಿಕರವನ್ನು ಎಲ್ಲರೂ ಅಂಗೀಕರಿಸಬೇಕು ಬೇಕು. ಅದು ಆತನ ರಕ್ತದ ಮೇಲಿನ ನಂಬಿಕೆಯ ಮೂಲಕವಾಗಿ ಅಥವಾ ಇದರ ಹೊರತಾಗಿ ಅದು ಸಾಧ್ಯವೇ ಇರುವುದಿಲ್ಲ. ರೋಮಾಪುರ 3:25. ತಂದೆಯ ಬಳಿಗೆ ಬರುವ ಪ್ರತಿಯೊಬ್ಬನು ತಾನು ಒಬ್ಬ ಪಾಪಿ ಎಂಬುದನ್ನು ಒಪ್ಪಿಕೊಳ್ಳಬೇಕು. ತಾನು ತನ್ನ ಪಾಪಕ್ಕೆ ಶಿಕ್ಷೆಯನ್ನು ಅನುಭವಿಸಿದ ನಂತರದಲ್ಲಿ ಜೀವಿಸಲು ತನಗೆ ಸಾಧ್ಯವಾಗುವುದೆಂಬುದನ್ನು ಒಪ್ಪಿಕೊಳ್ಳಬೇಕು. ತನ್ನ ರಕ್ಷಣೆಯು ಕ್ರಿಸ್ತನ ಮೂಲಕವಾಗಿರುವುದೆಂದು ಒಪ್ಪಿಕೊಂಡು ದೃಢಪಡಿಸಬೇಕೆಂದು ಅದು ಅಪೇಕ್ಷಿಸುತ್ತದೆ. ವಿಮೋಚಕನಾದ ಯೇಸುವು ದೇವರ ಮತ್ತು ಪಾಪಿಗಳ ನಡುವೆ ಮಧ್ಯಸ್ಥನಾಗಿ ನಿಲ್ಲುವುದಕ್ಕೆ ಇರುವ ಷರತ್ತುಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅದನ್ನು ಅಂಗೀಕರಿಸಿ ಅದಕ್ಕೆ ಅನುಸಾರವಾಗಿ ನಡೆಯಬೇಕೆಂಬುದನ್ನು ದೃಢಪಡಿಸಲು ಅದು ಅಪೇಕ್ಷಿಸುತ್ತದೆ. ತಮ್ಮ ಪಾಪಗಳಿಗೆ ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಲು ಆತನ ಮಾರ್ಗದರ್ಶನ, ಆದೇಶ ಹಾಗೂ ಸಹಾಯಗಳನ್ನು ಪಡೆದು ಅದಕ್ಕಾಗಿ ಅತ್ಯುತ್ತಮವಾದ ರೀತಿಯಲ್ಲಿ ಪ್ರಯತ್ನಿಸುವವರಿಗೆ ಮತ್ತೆ ಅವರು ಪರಿಪೂರ್ಣತೆಯನ್ನು ತಲುಪಿ ತಂದೆಯ ಅನ್ಯೋನ್ಯತೆಗೆ ತಂದೆ ಅನ್ಯೋನ್ಯತೆಗೆ ಪೂರ್ಣವಾಗಿ ಸೇರಿಸಲು ಸಹಾಯ ಮಾಡುವುದಾಗಿ ಹೇಳುವ ಪ್ರಸ್ತಾಪವನ್ನು ಆತನು ಮಾಡಿದ್ದಾನೆ. ಇಂತಹವರಿಗೆ ಕೇವಲ ಇಂತಹವರಿಗೆ ಪರಿಪೂರ್ಣತೆ ಹೊಂದುವಂತೆ ಅನುಗ್ರಹಿಸಲಾಗುವುದು. ಕೇವಲ ಇಂತಹವರೇ ನಮ್ಮನ್ನು ತನ್ನ ಅಮೂಲ್ಯ ರಕ್ತದಿಂದ ಕೊಂಡುಕೊಂಡು ಆತನಿಂದ ಸಹಾಯ ಪಡೆದು ಆತನ ವಿಮೋಚನಾ ಕಾರ್ಯದ ಮೂಲಕ ನಿತ್ಯ ಜೀವವನ್ನು ಪಡೆದುಕೊಳ್ಳುವರು ಎಂದರು. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರೇ, ನೋಡಿ ನಮ್ಗೆಲ್ಲ ತಿಳಿದಿರೋ ಪ್ರಕಾರನೇ ರಕ್ಷಣೆ ಅನ್ನೋದು ಯಾವ ರೀತಿ ಪ್ರತಿ ಮನುಷ್ಯನಿಗೆ ಸಿಗತ್ತೆ ಅಂತ ನಾವು ನೋಡ್ಬೇಕಾದ್ರೆ ಅದು ಯೇಸು ಕ್ರಿಸ್ತರನ್ನ ಅಂಗೀಕಾರ ಮಾಡುವಂತ ಪ್ರತಿಯೊಬ್ಬನಿಗೂ ಕೂಡ ಸಿಗತ್ತೆ. ಆದ್ರೆ ಪ್ರಿಯರೇ, ಇಲ್ಲಿ ನಮ್ಗೊಂದು ವಿಚಾರನ ಇಲ್ಲಿ ಸಂಪೂರ್ಣವಾಗಿ ಹೇಳ್ತಾ ಇದ್ದಾರೆ.
ಏನದು ಅಂತ ನಾವು ನೋಡಬೇಕಾದ್ರೆ, ಪರಲೋಕದ ತಂದೆಯಾದಂತ ದೇವರ ಒಂದು ಒಂದು ವಿಶೇಷವಾದಂತ ಒಂದು ಯೋಜನೆ ಏನು ಅಂತ ನಾವು ನೋಡಬೇಕಾದ್ರೆ, ಇಡೀ ಮನುಷ್ಯರಿಗೆ ರಕ್ಷಣೆ ಸಿಗ್ಬೇಕು. ಅದು ಯಾರ ಮುಖಾಂತರ ಅಂದ್ರೆ, ತನ್ನ ಮಗನ ಮುಖಾಂತರನೇ ಸಿಗ್ಬೇಕು ಅನ್ನೋದೇ ದೇವರ ಒಂದು ಆಸೆ ಮತ್ತೆ ಆಕಾಂಕ್ಷೆ ಆಗಿತ್ತು ರೀ. ಅದು ಅಲ್ದಂತಾನೆ ಆತನ ರಕ್ತದ ಮೇಲೆ ಯಾರ್ಯಾರು ನಂಬಿಕೆ ಇಡ್ತಾರೋ ಅವ್ರಿಗೆಲ್ಲಾರ್ಗುನು ಕೂಡ ಏನ್ ಸಿಗ್ಬೇಕು ಅಂತ ನಾವು ನೋಡ್ಬೇಕಾದ್ರೆ, ನಿತ್ಯ ಜೀವನ ಸಿಗ್ಬೇಕು ಅನ್ನೋದನ್ನೇ ದೇವರ ಒಂದು ಉದ್ದೇಶ ಆಗಿತ್ತು. ಅದು ಆ ಒಂದು ಸಂಗತಿನೇ ರೋಮಾಪುರದವರಿಗೆ 3:25 ಕೂಡ ಹೇಳೋದು. ನೋಡಿ ಆ ಒಂದು ವಾಕ್ಯನ ಸಂಪೂರ್ಣವಾಗಿ ಓದ್ಬಿಡಿ ಬೈಬಲ್ ರೋಮಾಪುರದವ್ರಿಗೆ. ಇಲ್ಲಿ ಶಾಂತ ಬ್ರದರ್, 3 3 25 ರೋಮಾಪುರದವರಿಗೆ 3:25. ಹಾ ಬ್ರದರ್, ನೀನು ಧರ್ಮಶಾಸ್ತ್ರ ಅನುಸಾರವಾಗಿ ನಡೆಯುವ ಆದರೆ ಸುನ್ನತಿ ಸುನ್ನತಿ ಎಂಬ ಸಂಸ್ಕಾರವು ಪ್ರಯೋಜನ ರೋಮನ್ಸ್ 3:25. ಹಾ ಅದು ಅದೇ ಓದ್ತಾ ಇದ್ದೀನಿ ಬ್ರದರ್. ಅಲ್ಲ ಓದಿ, ಕಟ್ ಕಟ್ ಆಗ್ತಾರೆ. ರೋಮಪ್ಪ 3:25 ಓದ್ತಾ ಇರೋದು ನಾನು. ಈತನು ಓದಿ ತನ್ನ ಓದಿ. ರಕ್ತ ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ನೋಡಿದ್ರ, ಕೃಪಾಧಾರನಾಗ್ಬೇಕು ಅನ್ನೋದನ್ನೇ ದೇವರ ಒಂದು ಮುಂದಿಟ್ಟರು ಅಂತಂದ್ರೆ ಏನ್ ಅರ್ಥ ಅಂತ ನಾವು ನೋಡ್ಬೇಕಾದ್ರೆ, ಆತ್ಮೀಯರೆ ದೇವರ ಒಂದು ಉದ್ದೇಶ ಮತ್ತೆ ಲಕ್ಷಣಗಳೇ ಏನು ಅಂತ ನಾವು ನೋಡ್ಬೇಕಾದ್ರೆ, ಇಡೀ ಪ್ರಪಂಚದಲ್ಲಿ ಇರುವಂತ ಎಲ್ಲಾ ಮನುಷ್ಯರುಗಳಿಗೂ ಕೂಡ ತನ್ನ ಮಗನ ಒಂದು ವಿಚಾರನ್ನ ತಿಳ್ಕೋಬೇಕು ಮತ್ತೆ ಗ್ರಹಿಸ್ಕೋಬೇಕು ಅನ್ನೋದೇ ದೇವರ ಒಂದು ಉದ್ದೇಶ ಆಗಿತ್ತು ರೀ. ಅದನ್ನ ತಿಳಿಸೋದಕ್ಕೋಸ್ಕರನೇ ದೇವರು ಸಂಪೂರ್ಣವಾದಂತ ಒಂದು ಯೋಜನೆಯನ್ನೇ ಇಡೀ ಮನುಷ್ಯ ಕುಲಕ್ಕೆ ಆಗಿ ಅವರು ಅರ್ಪಣೆ ಮಾಡಿದ್ರು. ಅದೇ ಏನು ಅಂತ ನಾವು ನೋಡ್ಬೇಕಾದ್ರೆ, ದೇವರ ಒಂದು ವಿಷಯ ಅದೇ ಯಾವ ಒಂದು ಸನ್ನಿವೇಶದಲ್ಲಿ ಅಂತ ನಾವು ನೋಡ್ಬೇಕಾದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ತನ್ನ ರಕ್ಷಣೆ ಅನ್ನೋ ಒಂದು ವಿಚಾರ ಇದೆಯಲ್ಲ, ಕ್ರಿಸ್ತನ ಒಂದು ರಕ್ಷಣೆ ಒಂದು ವಿಚಾರ ಪ್ರತಿಯೊಬ್ಬನು ಕೂಡ ಅರ್ಥ ಮಾಡ್ಕೊಳ್ಳಿ ಅನ್ನೋದೇ ದೇವರ ಒಂದು ಉದ್ದೇಶ ಆಗಿತ್ತು. ಅದನ್ನೇ ಯೇಸು ಕ್ರಿಸ್ತರನ್ನು ಕೂಡ ತಿಳಿಸಿದ್ದು ಮತ್ತೆ ತಿಳಿಸೋದಕ್ಕೋಸ್ಕರನೇ ಬಂದಿದ್ದು ಅನ್ನೋದನ್ನ ನಮ್ಗೆ ನೋಡ್ತೀವಿ. ಇಡೀ ತಮ್ಮ ತಮ್ಮ ಪಾಪಗಳನ್ನ ಅವರು ಪ್ರಾಯಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರ್ಕೊಳ್ಳಿ, ಆ ಒಂದು ಬೆಲೆನ ಅವ್ರಿಗೆಲ್ಲರಿಗೂ ಕೂಡ ಗೊತ್ತಾಗ್ಲಿ, ಆ ದೇವರ ಒಂದು ಮಾರ್ಗನ ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡ್ಕೊಳ್ಳಿ ಅನ್ನದೇ ದೇವರ ಒಂದು ಇಚ್ಛೆ ಆಗಿತ್ತು ರೀ. ಇದು ಯಾವುದೇ ತರವಾದಂತ ದೇವರ ಒಂದು ಒತ್ತಾಯಕರವಾದಂತ ಒಂದು ಸಂಗತಿ ಇರಲಿಲ್ಲ. ದೇವರದೇನ್ ಸಂಗತಿ ಇತ್ತು ಅಂತ ನಾವು ನೋಡ್ಬೇಕಾದ್ರೆ, ಪ್ರತಿ ಮನುಷ್ಯನು ಕೂಡ ಆ ಒಂದು ಪಾಪನ ಬಿಟ್ಟು ಬರ್ಲಿ ಅನ್ನದೇ ದೇವರ ಒಂದು ಆಸೆ ಮತ್ತೆ ಆಕಾಂಕ್ಷೆ ಆಗಿದ್ದನ್ನ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದು ಅಲ್ಲದಂತಾನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಪರಿಪೂರ್ಣವಾದಂತ ಒಂದು ಸಂಗತಿಗೆ ಬರಬೇಕು ಅಂತಂದ್ರೆ, ಅದು ಕ್ರಿಸ್ತನ ಒಂದು 1,000 ವರ್ಷದ ಕಾಲದಲ್ಲಿ ಇವೆಲ್ಲ ನೆರವೇರೋದಕ್ಕೆ ಸಾಧ್ಯ. ಪರಿಪೂರ್ಣತೆ ಹೊಂದೋದು ಅಂದ್ರೆ ಹೇಗೆ? ಈಗ ನೋಡಿ, ಒಂದು ಉದಾಹರಣೆನು ಕೂಡ ನಮ್ಗೆ ಈ ಒಂದು ಪ್ಯಾರಾದಲ್ಲೇ ನಮ್ಗೆ ಹೇಳಿದ್ರು, ಯಾವ ರೀತಿ ಮನುಷ್ಯ ಪಾಪನ ಬಿಡ್ಬೇಕು ಅಂತಂದ್ರೆ, ಅವನಿಗೆ ಅಕ್ಕಪಕ್ಕದಲ್ಲಿ ಯಾವುದೇ ತರವಾದಂತ ಒಂದು ಪಾಪ ಮಾಡೋದಕ್ಕೆ ಯಾವುದೇ ಒಂದು ಸಂಗತಿಗಳೇ ಸಿಗ್ಬಾರ್ದು. ಆ ಸಂದರ್ಭದಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ, ಅವನು ಖಂಡಿತವಾಗ್ಲೂ ಪಾಪ ಮಾಡೋದಕ್ಕೆ ಬ್ರದರ್ ಕಟ್ ಕಟ್ ಕೇಳ್ತಾ ಇದೆ. ಅರ್ಥಭರಿತವಾಗಿ ನಾವು ನೋಡ್ಬೇಕು ಅಂತಂದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈಗ ಎಲ್ಲಾರ್ಗು ಕೇಳಿಸ್ತಾ ಇದೆಯಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಈಗ ಕ್ಲಿಯರ್ ಕೇಳ್ತಾ ಇದೆ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಆ ಒಂದು ಪಾಪನ ಬಿಡೋದಕ್ಕೋಸ್ಕರವೇ
ಅಲ್ಲೂ ಉದಾಹರಣೆಯನ್ನು ಕೂಡ ನಾವು ನೋಡಿದ್ವಿ. ಪ್ರತಿ ಮನುಷ್ಯನು ಕೂಡ ಆ ಒಂದು ಕ್ರಿಸ್ತನ ಒಂದು ರಾಜ್ಯದಲ್ಲಿ ಅವನಿಗೆ ಪಾಪನೇ ಮಾಡದೇ ಇರೋ ರೀತಿಯ ಒಂದು ಸನ್ನಿವೇಶನ ಕೊಟ್ಟು ಪಾಪನೆ ಮಾಡೋದಕ್ಕೆ ಅವನಿಗೆ ಮನಸ್ಸಿಚ್ಛೆನೇ ಇಲ್ಲದೆ ಇರೋ ರೀತಿಯಾಗಿ ಇದ್ದಾಗ್ಲೇ ಪ್ರಿಯರೇ ಪಾಪನ ತಡೆಗಟ್ಟೋದಕ್ಕೆ ಸಾಧ್ಯ ಅನ್ನೋದನ್ನೇ ನಮ್ಗಿಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಇಷ್ಟೊಂದು ಒತ್ತಾಯವಾಗಿ ಹೇಳ್ತಾ ಇದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ ನೋಡಿ, ನಾವೆಲ್ಲರೂ ಕೂಡ ಒಂದು ವಾಕ್ಯನ ನಾವು ಓದಿರ್ತೀವಿ, ಅರ್ಥ ಮಾಡ್ಕೊಂಡಿರ್ತೀವಿ. ನಮ್ಮ ತಂದೆ ಒಂದು ವಾಕ್ಯದಲ್ಲಿ 10 ವರ್ಷದಲ್ಲಿ ಬರುವಂತ ಒಂದು ಸಂಗತಿ. ಅಲ್ಲಿ ಯೇಸು ಕ್ರಿಸ್ತರು ಏನ್ ಹೇಳ್ತಾರೆ ಅಂತಂದ್ರೆ, ಪರಲೋಕನೇ ಆಗ್ಲಿ ಅಂದ್ರೆ ಪರಲೋಕದಲ್ಲಿ ಯಾವ ರೀತಿ ಹೇಳಿ ಸಿಸ್ಟರ್? ಮತ್ತೆ ಬ್ರೇಕ್ ಆಗ್ತಾ ಇತ್ತು. ಇಲ್ಲಿ ನನ್ನ ಹತ್ರ ನೆಟ್ವರ್ಕ್ ಫುಲ್ ಇದೆ, ದಯವಿಟ್ಟು ನೆಟ್ವರ್ಕ್ ಯೂಸ್ ಬರ್ತೀರಾ? ಎಲ್ರಿಗೂ ಬ್ರೇಕ್ ಆಗ್ತಾ ಇದೆಯಾ? ಈಗ ಪರವಾಗಿಲ್ಲ ನಿಮ್ಮ ವಾಯ್ಸ್. ಎಲ್ರಿಗೂ ಆಗ್ತೈತಿ ಬ್ರದರ್. ಹೌದಾ? ಒಂದ್ ನಿಮಿಷ ಚೆಕ್ ಮಾಡ್ತೀನಿ ಸಿಸ್ಟರ್ಸ್. ಬ್ರದರ್ ಇವಾಗ ಪರವಾಗಿಲ್ಲ, ಆಗಲ್ಲ ನಂಗೆ ಮತ್ತೆ. ಓಕೆ ಓಕೆ. ನಾವು ನೋಡಿರೋ ರೀತಿಯಲ್ಲೇ ಪ್ರಿಯರೇ, ಪರಲೋಕದಲ್ಲಿ ಯಾವ ರೀತಿ ಒಂದು ಪಾಪ ರಹಿತವಾಗಿ ಒಂದು ಲೋಕ ಇದೆಯೋ ಅದೇ ರೀತಿ ಕ್ರಿಸ್ತನು ಕೂಡ ಈ ಒಂದು ಭೂಲೋಕದಲ್ಲಿ ಪಾಪ ರಹಿತವಾಗಿ ಮಾಡಬೇಕು ಅನ್ನೋದನ್ನೇ ಕ್ರಿಸ್ತನ ಒಂದು ಆಲೋಚನೆ ಮತ್ತು ಇಚ್ಛೆ. ಇದನ್ನೇ ತಂದೆ ದೇವರು ನೆರವೇರಿಸಬೇಕು ಅನ್ನೋದೇ ದೇವರ ಒಂದು ಉಚ್ಚಾಟನೆ ಅಂತ ಅಂದ್ಕೊಂಡು ಕೂಡ ನಾವು ನೋಡಬಹುದು ಪ್ರಿಯರೇ. ಅಂದ್ರೆ ಒಂದು ಒಂದು ದೀರ್ಘವಾದಂತ ಒಂದು ಪ್ರಯತ್ನ. ನೋಡಿ ನೆಕ್ಸ್ಟ್ ಇನ್ನೊಂದು ಪ್ಯಾರಾ ನಾವು ಓದಿ ಅರ್ಥ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಪ್ಯಾರನ್ನ ಯಾರು ಓದ್ತೀರಾ? ಸರೋಜಾ ಸಿಸ್ಟರ್ ಓದ್ತೀರಾ? ಹಾಂ ಬ್ರದರ್ ಓದ್ತೀನಿ. ಯಾವುದು ಬ್ರದರ್? ಥ್ಯಾಂಕ್ ಯು. ಇಲ್ಲಿಂದ ಓದಿ ಸಿಸ್ಟರ್, ಪಾಪಗಳು. ಆ ಒಂದು ಪ್ಯಾರ ಬ್ರದರ್ ಅದು ಅರ್ಧ ಮಾತ್ರ ಕಾಣಿಸ್ತಿದೆ ಬ್ರದರ್ ನನಗೆ ಸ್ವಲ್ಪ. ಬ್ರದರ್ ಈಗ ಸ್ವಲ್ಪ ಈಗ ಕಾಣಿಸ್ತಿದೆ ಬ್ರದರ್. ಓದಿ ಸಿಸ್ಟರ್. ಓಕೆ ಬ್ರದರ್. ಪಾಪಗಳು ಅಳಿಸಲ್ಪಡೋದು. ಸತ್ಯವೇದವು ನಮಗೆ ಭರವಸೆ ನೀಡಿ ಹೇಳಿರುವಂತೆ ಕ್ರೀಸ್ತನ ಎರಡನೆಯ ಬರೋಣದಲ್ಲಿ ನೆರವೇರಲಿರುವ ಪಾಪದ ಅಳಿಸುವಿಕೆಯ ವಿಷಯವಾಗಿಯೂ ಹಾಗೂ ಈಗ ಅಗತ್ಯವಾದ ನಂಬಿಕೆ ವಿಧೇಯತೆಗಳನ್ನು ಅನುಸರಿಸಿ ನಡೆಯುವರೆಲ್ಲರೂ ಕೂಡಲೇ ಹೊಂದುವ ಪಾಪ ಕ್ಷಮೆಯ ವಿಷಯವಾಗಿಯೂ ಇರುವ ಒಂದು ಗಾಢವಾದ ವ್ಯತ್ಯಾಸವನ್ನು ಇಟ್ಟುಕೊಳ್ಳುವುದು ಒಳ್ಳೆಯದು. ಪಾಪಗಳ ಆಳಿಸುವಿಕೆಯನ್ನು ಕ್ರಿಸ್ತನ ಎರಡನೆಯ ಬರೋಣದಲ್ಲಿ ಮೊದಲು ಸಭೆಗೆ ನೀಡಲಾಗುವುದು. ಮೊದಲನೆಯ ಪುನರುತ್ಥಾನ ಹೊಂದಿ ಮಹಿಮೆಯುಳ್ಳ ಆಶೀರ್ವಾದಗಳಲ್ಲಿ ಪಾಲುಗಾರರಾಗುವವರಿಗೆ ಅನಂತರ ಕೇಳಿಸ್ತಿದೆಯಾ ಬ್ರದರ್? ಕೇಳಿಸ್ತಾ ಇದೆ, ಓದಿ ಓದಿ. ಅನಂತರ ಅವರಲ್ಲಿ ಯಾವ ವಿಧದಲ್ಲಿಯಾದರೂ ಅಥವಾ ಯಾವ ಪ್ರಮಾಣದಲ್ಲಿಯಾದರೂ ಪಾಪದ ಒಂದು ಸುಳಿವು ಇರುವುದಿಲ್ಲ. ಈಗಿನ ಸಮಯದಲ್ಲಿ ಅವರು ನಿಜವಾಗಿಯೂ ಅಪರಿಪೂರ್ಣರು, ದೋಷಪೂರಿತರು, ಪಾಪದ ಕಲೆಯಿಂದ ಹದಗೆಟ್ಟವರು ಆಗಿದ್ದು ಈಗ ಅವರಿಗೆ ಕ್ರೀಸ್ತನಲ್ಲಿ ಉಚಿತವಾಗಿ ಅನುಗ್ರಹಿಸಿರುವ ನೀತಿ ವಸ್ತ್ರವನ್ನು ಸತತವಾಗಿ ಧರಿಸಿಕೊಳ್ಳುವ ಅಗತ್ಯತೆ ಇರುವುದು. ಆದರೆ ಪುನರುತ್ಥಾನದಲ್ಲಿ ಮಾರ್ಪಾಟಾದ ನಂತರ ಅವರ ದೋಷಗಳೆಲ್ಲವೂ ಇಲ್ಲವಾಗಿ ಹೋಗುವವು. ಅಪೋಸ್ತಲನು ವರ್ಣಿಸಿ ಹೇಳಿರುವಂತೆ ದೇಹವು ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ನಿರ್ಲಯಾವಸ್ಥೆಯಲ್ಲಿ ಎದ್ದು ಬರುವುದು, ಹೀನಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಮಹಿಮೆಯಲ್ಲಿ ಎದ್ದು ಬರುವುದು, ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ, ಆತ್ಮಿಕ ದೇಹವಾಗಿ ಎದ್ದು ಬರುವುದು. ಅವರಿಗೆ ಅನಂತರದಲ್ಲಿ ನೀತಿವಂತರೆಂಬ ನಿರ್ಣಯವನ್ನು ಹೊಂದಿಕೊಳ್ಳುವ ಅಗತ್ಯವಿರುವುದಿಲ್ಲ. ಥ್ಯಾಂಕ್ ಯು ಬ್ರದರ್. ಹಲೋ, ಮುಗೀತು ಬ್ರದರ್? ಸಿಸ್ಟರ್ ಕಂಟಿನ್ಯೂ ಮಾಡಿ, ಇನ್ನು ಸ್ವಲ್ಪ ಇದೆ ಸಿಸ್ಟರ್, ಕಂಟಿನ್ಯೂ ಮಾಡಿ. ಓಕೆ ಬ್ರದರ್. ಯಾಕಂದರೆ ಅವರಲ್ಲಿ ಪ್ರತಿಯೊಬ್ಬರೂ ಸ್ವತಃ ಸಂಪೂರ್ಣವಾದ ಪರಿಪೂರ್ಣತೆಯಲ್ಲಿಯೂ ಸಂಪೂರ್ಣವಾಗಿ ನೀತಿವಂತರಾಗಿಯೂ ಇರುವರು. 1 ಕೊರಿಂಥ 15:42-44. ಮುಗೀತು ಬ್ರದರ್. ಓಕೆ ಸಿಸ್ಟರ್, ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಪಾಪಗಳನ್ನು ಅಳಿಸುವುದು ಅಂತ ಅಂದ್ಬಿಟ್ಟು ನಾವು ಸಬ್ಹೆಡಿಂಗ್ ನಾವು ನೋಡಿದ್ವಿ. ನೋಡಿ ಪ್ರಿಯರೇ, ಸತ್ಯವೇದದಲ್ಲಿ ಇರುವಂತ ಒಂದು ಭರವಸೆನೆ ಏನು ಅಂತ ಅಂದ್ರೆ, ಯೇಸು ಕ್ರಿಸ್ತರ ಒಂದು ಎರಡನೇ ಬರುವಿಕೆಯ ಸಂದರ್ಭದಲ್ಲಿ ಅವರು ಬಂದು ರಾಜನಾಗಿ ಸ್ಥಾಪನೆ ಆದ ನಂತರ
ಇಡೀ ಲೋಕಕ್ಕೆ ಯಾವ ರೀತಿ ಪಾಪಗಳನ್ನ ಕ್ಷಮಿಸಿ ಆ ಒಂದು ಪಾಪ ರಹಿತವಾಗಿ ಬರ್ತ್ಕೋದಕ್ಕೆ ಸಾಧ್ಯವಾಗದ್ ಹೇಗೆ ಅನ್ನೋದನ್ನ ನಮ್ಗಿಲ್ಲಿ ತಿಳಿಸ್ತಾ ಇದ್ದಾರೆ. ನೋಡಿ, ಮೊದಲನೇದಾಗಿ ಈ ಒಂದು ಅವಕಾಶ ಯಾರು ಕೊಡ್ತಾರೆ ಅಂತಂದ್ರೆ ಸಭೆಗೆ ಕೊಡ್ತಾರಂತೆ. ಅಂದ್ರೆ ಈಗ ನಾವೆಲ್ಲ ಸಭೆ ಆಗೋದಕ್ಕೋಸ್ಕರ ಎಷ್ಟೆಲ್ಲ ಪ್ರಯಾಸ ಪಟ್ಟು ಪ್ರಯತ್ನ ಪಟ್ಟು ಒಂದೊಳ್ಳೆ ವಿಶ್ವಾಸದಲ್ಲಿಯೂ ಒಂದು ದೃಢ ನಂಬಿಕೆಯಿಂದ ನಾವು ನಡೀತಾ ಇದ್ದೀವಿ ಅಲ್ವಾ, ಇದೇ ರೀತಿ ಪ್ರಿಯರೇ 1000 ವರ್ಷದಲ್ಲೂ ಕೂಡ ಇಡೀ ಲೋಕದಲ್ಲಿರುವಂತ ಜನರುಗಳು ವಿಚಾರದಲ್ಲೇ ನಡೀತಾರೆ. ಹೇಗೆ ಅಂತ ನಾವು ಅರ್ಥ ಮಾಡ್ಕೊಳ್ಳದೆ ಆದ್ರೆ ಹೋಗ್ಬೇಕು ಅಂತಂದ್ರೆ ನಮ್ಗೆ ಮೂಲ ಅಡಚಣೆ ಏನು ಅಂತ ನಾವು ನೋಡ್ಬೇಕಾದ್ರೆ ನಮ್ಮನ್ನ ನಾವು ಶುದ್ಧೀಕರಿಸ್ಕೋಬೇಕು, ಪಾಪರಹಿತವಾಗಿರ್ಬೇಕು. ಈ ಒಂದು ಸನ್ನಿವೇಶಕ್ಕೋಸ್ಕರನೇ ನಾವೆಲ್ಲರೂ ಕೂಡ ಪ್ರಯಾಸ ಪಡ್ತಾ ಇರೋದು ಪ್ರಾಮಾಣಿಕವಾದಂತ ಒಂದು ಒಂದು ರೀತಿಯ ಒಂದು ಕೆಲಸನ ನಾವು ಮಾಡ್ತಾ ಇದ್ದೀವಿ. ಕೆಲವೊಂದು ಸಾರಿ ಬೀಳ್ತೀವಿ, ಮತ್ತೆ ಎದ್ದೇಳ್ತೀವಿ, ಮತ್ತೆ ದೇವರ ಒಂದು ವಾಕ್ಯನ ಅಂಗೀಕಾರ ಮಾಡಿ ಅದರಲ್ಲಿ ನಡ್ಕೊಂಡು ಹೋಗೋದಕ್ಕೆ ಪ್ರಯಾಸ ಪಡ್ತೀವಿ ರೀ. ಅದೇ ತರಾನೇ ಪ್ರಿಯ ಸಹೋದರ ಮತ್ತು ಸಹೋದರರೇ, ಆದ್ರೆ 1000 ವರ್ಷದಲ್ಲಿ ಸ್ವಲ್ಪ ಬೇರೆ ಇರುತ್ತೆ. ಏನಾಗಿರುತ್ತೆ ಅಂತಂದ್ರೆ ನಾವೀಗ ಪಾಪಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ, ಆದ್ರೆ ಆಗ ಪಾಪರಹಿತವಾಗಿ ಪ್ರತಿಯೊಬ್ಬರೂ ಕೂಡ ಹೋರಾಟನ ಮಾಡಿ ಆ ಒಂದು ಪಾಪನ ಓವರ್ಕಮ್ ಮಾಡೋದಕ್ಕೆ ಸಾಧ್ಯ ಪಡ್ತಾರೆ. ಇದನ್ನೇ ಅಪೋಸ್ತಲ್ ಪೌಲು ತುಂಬಾ ಸುಲಭವಾದಂತ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ. ಈ ದೇಹ ಅನ್ನೋದು ಇದೆಯಲ್ಲ, ಇದು ಯಾವ ರೀತಿ ಇದೆ ಅಂತಂದ್ರೆ ಲಯವಾದಂತ ಒಂದು ವಸ್ತು ಅಂತಂದ್ರೆ, ಅಂದ್ರೆ ಯೂಸ್ ಇಲ್ದೇ ಇರುವಂತ ಒಂದು ವಸ್ತು. ಆದ್ರೆ ನಿರ್ಲಯವಾದಂತ ಒಂದು ವಸ್ತುಗೆ ಬರಬೇಕು ಅಂತಂದ್ರೆ ಈ ಒಂದು ದೇಹ ಏನಾಗ್ಬೇಕು ಗೊತ್ತಾ, ಅಂದ್ರೆ ಹೋಗ್ಬೇಕು, ಸಂಪೂರ್ಣವಾಗಿ ವಿನಾಶದ ಮಾರ್ಗಕ್ಕೆ ಹೋಗ್ಬೇಕು. ಅದಾದ್ಮೇಲೆನೆ ನಿರ್ಲಯವಾದಂತ ವಸ್ತುನ ಅಂದ್ರೆ ನಿರ್ಲಯವಾದಂತ ಒಂದು ದೇಹನ ಧರಿಸ್ಕೊಂಡು ಮಹಿಮೆಗ ಅಂತ ನಾವು ನೋಡ್ಬೇಕಾದ್ರೆ ದೇವರ ಒಂದು ಭಯಭಕ್ತಿಯಲ್ಲೂ ಆತ್ಮಿಕವಾದಂತ ಒಂದು ಗುಣಲಕ್ಷಣಗಳಲ್ಲಿಯೂ ಹೊಂದಿರುವಂತ ಒಂದು ಆ ವಿಶೇಷವಾದಂತ ಆ ಒಂದು ಕೂಡ ಸ್ವಯಂ ಪ್ರೇರಿತವಾದಂತ ಒಂದು ದೇವರ ಒಂದು ನೀತಿನ ನಾವು ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಏನಿದ್ರ ಅರ್ಥ ಅಂತ ನಾವು ನೋಡ್ಬೇಕಾದ್ರೆ ಈಗ ನಾವೆಲ್ಲ ಹೋರಾಟ ಮಾಡ್ತಾ ಇರೋದು ಯಾವ್ದ್ರ ಒಂದು ಮೂಲದಲ್ಲಿ ಅಂತಂದ್ರೆ ಕ್ರಿಸ್ತನ ಒಂದು ನಂಬಿಕೆಯ ಮೂಲದಲ್ಲಿ. ಆದ್ರೆ 1000 ವರ್ಷದಲ್ಲಿ ಲೋಕದಲ್ಲಿರೋರ್ಗೆಲ್ಲರಿಗೂ ಕೂಡ ಕ್ರಿಸ್ತರ ಅಂಗಾಂಗಗಳಾದಂತ ನಾವೆಲ್ರು, ಮತ್ತೆ 144,000 ಜನ ಸಭೆ, ಯೇಸು ಕ್ರಿಸ್ತರ ಅವರವೆಲ್ಲರ ಸಹಾಯದಿಂದ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಓವರ್ಕಮ್ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ನಿತ್ಯ ಜೀವನ ಪಡ್ಕೊಂಡು ಭೂಲೋಕದಲ್ಲೇ ವಾಸ ಮಾಡೋದಕ್ಕೆ ಇಷ್ಟವಾಗಿ ಇರೋದಕ್ಕೆ ಸಾಧ್ಯ ಪಡ್ತಾರೆ ಅನ್ನೋದನ್ನೇ ಇಲ್ಲಿ ಹೇಳ್ತಾ ಇರೋದು. ನೋಡಿ, ಒಂದು ವಾಕ್ಯನೂ ಕೂಡ ನಾವು ಓದಿ ಅರ್ಥ ಮಾಡ್ಕೊಳ್ಳೋಣ. 1 ಕೊರಿಂಥ 15:42-44 ವಚನದಲ್ಲಿ ಓದಿ ಸಿಸ್ಟರ್ಸ್. ಓದ್ಲ ಬ್ರದರ್. ಓದಿ ಸಿಸ್ಟರ್. ಸತ್ತವರಿಗಾಗುವ ಪುನರುತ್ಥಾನವು ಅದೇ ಪ್ರಕಾರ ಆಗಿರುವುದು. ದೇಹವು ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಲಯಾವಸ್ಥೆಯಲ್ಲಿ ಎದ್ದು ಬರುವುದು. ಹೀನಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಮಹಿಮೆಯಲ್ಲಿ ಎದ್ದು ಬರುವುದು. ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಬಲಾವಸ್ಥೆಯಲ್ಲಿ ಎದ್ದು ಬರುವುದೆಂದು ಪ್ರತ್ಯಕ್ಷ ದೇಹವಾಗಿ ಬಿತ್ತಲ್ಪಡುತ್ತದೆ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ತುಂಬಾ ಅದ್ಭುತವಾದಂತ ರೀತಿಯಲ್ಲಿ ನಮ್ಗೆ ವಿಶ್ಲೇಷಣೆನ ಕೊಡ್ತಾ ಇದ್ದಾರೆ ಬೈಬಲಲ್ಲೂ ಕೂಡ. ಆ ಒಂದು ವಾಕ್ಯದ ಪ್ರೇರೇಪಣೆಯಿಂದಾನೇ ನಮ್ಮ ಸಹೋದರರು ಕೂಡ ಇಷ್ಟೊಂದು ಸಂಗತಿಗಳನ್ನ ನಮಗೆ ತಿಳಿಸಿದ್ದು. ನೋಡಿ, ಈ ಒಂದು ದೇಹನ ಸಂಪೂರ್ಣವಾಗಿ ಲಯ ಆದ್ರೇನೆ ಆತ್ಮಿಕವಾದಂತ ದೇಹನ ಧರಿಸೋದಕ್ಕೆ ಸಾಧ್ಯ. ಆಗ ಆತ್ಮಿಕವಾದಂತ ಗುಣಗಳಿಗೆ ಹೋಲಿಕೆ ಆಗಿರುವಂತ ಒಂದು ಗುಣಗಳನ್ನ ನಾವು ಈ ಒಂದು ದೇಹ ಇದೆಯಲ್ಲ ಈ ಪ್ರೆಸೆಂಟ್ ದೇಹದಲ್ಲೇ ನಾವು ಪಡ್ಕೊಂಡಿರ್ಬೇಕಂತೆ. ಆತ್ಮಿಕವಾದಂತ ದೇಹ ಪಡ್ಕೊಂಡು ಆತ್ಮಿಕವಾದಂತ ಗುಣನ ಹೊಂದೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಈ ಒಂದು ಶಾರೀರಿಕವಾದ ದೇಹದಲ್ಲೇ ಆತ್ಮಿಕವಾದಂತ ಗುಣಗಳನ್ನ ನಾವು ಧರಿಸ್ಕೊಂಡು ಆತ್ಮಿಕವಾದಂತ ಒಂದು ಸಂಗತಿಗಳಲ್ಲಿ ನೆಲೆ ಹೂರಿ ದೇವರ ಒಂದು ಪ್ರೀತಿ ಐಕ್ಯತೆಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಸಂಭಾವಿಸೋದೇ ತುಂಬಾ ಒಳ್ಳೆಯದು ಅಂತ ಅಂದ್ಬಿಟ್ಟು ನಮ್ಗೆ ನಿಮ್ಗೆ ತಿಳಿಸ್ತಾ ಇದಾರೆ ರೀ. ನೋಡ್ಬೇಕಾದ್ರೆ ಪ್ರಿಯರೇ, ಈ ಒಂದು ಲೋಕನ ನಾವು ಜಯಿಸ್ಬೇಕು ಅಂತಂದ್ರೆ ಪಾಪ ರಹಿತವಾಗಿದ್ರೇನೆ ಸಾಧ್ಯ ಅನ್ನೋದನ್ನೇ ನಮ್ಗೆ ಒಂದು ಕಿವಿ ಮಾತು.
ಮುಂದಿನ ಒಂದು ಪ್ಯಾರ ನಾವು ರೀಡ್ ಮಾಡಿ ಅರ್ಥ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಪ್ಯಾರ ಯಾರು ರೀಡ್ ಮಾಡ್ತೀರಾ? ಕಮಲಮ್ಮ ಸಿಸ್ಟರ್ ಓದ್ತೀರಾ? ಆಗುತ್ತಾ? ಹ್ಮ್ ಓದ್ತೀನಿ ಬ್ರದರ್. ಓದು. ಅಷ್ಟೊಂದ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಬ್ರದರ್ ನನ್ಗೆ. ಕಾಣಿಸ್ತಾ ಇಲ್ವಾ? ಬಿಡಿ ಹಾಗಾದ್ರೆ. ಈಗ್ಲೂ ಕಾಣಿಸಲ್ವಾ? ಈಗ ನಮ್ಮ ಮೇಲ್ ಸ್ವಲ್ಪ ಕಾಣಿಸ್ತಾ ಇಲ್ಲ. ಬೇಡ, ಟಾಪಿಕ್ ಇಲ್ಲಿಲ್ಲ. ಏನೈತೆ? ಲೋಕದ ಪಾಪ, ಲೋಕದ ಪಾಪ ಪಾಪವನ್ನು ಅಂತ ಅಂದ್ಬಿಟ್ಟಿದ್ಯಲ್ಲ, ಇದು ನೋಡಿ. ಇಲ್ಲ, ಅದು ಬಂದಿಲ್ಲ. ರೇಷ್ಮಾ ಸಿಸ್ಟರ್, ನಿಮಗ್ ಕಾಣಿಸ್ತಾ ಇದೆಯಾ? ನಮಗ್ ಕಾಣ್ತೈತ್ರಿ, ಓದಿ ಸರ್. ಕಾಣ್ತೈತ್ರಿ. ಲೋಕದ ಪಾಪವನ್ನು ಅಲ್ವಾ ಬ್ರದರ್? ಈ ಕಡೆ ಒಂದ್ ಸ್ವಲ್ಪ ಎಡಗಡೆ ಕಡೆ ಒಂದ್ ಸ್ವಲ್ಪ ಅರ್ಧ ಆಗಿದೆ. ನನ್ನ ಮೇಲ್ಗಡಿಕೆ ಇಲ್ಲ ಬ್ರದರ್, ಇಲ್ಲ ಈ ಕಡೆ ಒಂದ್ ಸ್ವಲ್ಪ ಅರ್ಧ ಇದೆ. ಲೋಕದ ಓಕೆ, ಅಂತೈತಲ್ಲ, ಲೋಕ ಅಂತೈತಲ್ಲ, ಆ ಸೈಡ್ ಒಂದ್ ಸ್ವಲ್ಪ ಅಕ್ಷರ ಅರ್ಧ. ಲೋಕದ ಪಾಪವನ್ನು ಅಳಿಸುವುದು ಕೂಡಲೇ. ಈ ಕಡೆ ಸೈಡ್ ಅಲ್ಲಿ ಇಲ್ಲ ಬ್ರದರ್, ಕಾಣಿಸ್ತಾ ಇಲ್ಲ. ಹಾ ನೋಡಿ, ಇವಾಗ ಕಾಣಿಸ್ತಾ ಇದೆಯಾ? ಹಾ ಇವಾಗ ಸೂಪರ್ ಓದಿ. ಓದ್ತೀನಿ. ಓದಿ ಓದಿ ಓದ್ರಿ ಓದ್ರಿ. ಲೋಕದ ಪಾಪವನ್ನು ಅಳಿಸಿ ಹಾಕುವುದು ಕೂಡಲೇ ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗೆ ನಡೆಯುವ ಸಂಗತಿಯಲ್ಲ. ಅಂದರೆ ಅದು 1,000 ವರ್ಷದ ಕಾರ್ಯಾಂತರ. ಬ್ರದರ್ ಕೇಳಿಸ್ತಾ ಇದೆ ಬ್ರದರ್? ಕೇಳಿಸ್ತಾ ಇದೆ ಹಲೋ. ಸಿಸ್ಟರ್, ಕೇಳಿಸ್ತಾ ಇದೆ. ಹಂತ ಹಂತವಾಗಿ ಮುಂದುವರಿಯುವಂತದ್ದು. ಪ್ರತಿಯೊಬ್ಬ ವ್ಯಕ್ತಿಯು ಪಾಪವನ್ನು ಗುರುತಿಸಿಕೊಂಡು ಆ ರಾಜ್ಯದ ನಿಯಮಗಳಿಗೆ ಅನುಸಾರವಾಗಿ ಹೊಂದಿಕೊಂಡಷ್ಟು ದೃಢವಾಗಿ ಬೆಳೆಯುತ್ತಾ ಹೋಗುವನು. ಇದು ಆತನ ನೀತಿ ಮಾರ್ಗದಲ್ಲಿ, ಅಂದರೆ ಪರಿಶುದ್ಧವಾದ ರಾಜ್ಯ ಮಾರ್ಗದಲ್ಲಿ ನಡೆಯಲು ಪರಿಶ್ರಮಿಸಿದ್ದರ ಪ್ರತಿಫಲವಾಗಿ ದೊರೆಯುವುದು ಆ ದಿನ ದಿನವು. ಥ್ಯಾಂಕ್ ಯು. ಸಾಕು ಸಾಕು ಸಾಕು, ಕಂಟಿನ್ಯೂ ಮಾಡ್ತೀರಂತೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ, ಲೋಕದ ಪಾಪನ ಅಳಿಸಾಕೋದು ಏನು ಕ್ಷಣ ಮಾತ್ರದಲ್ಲಿ ಆಗುವಂತ ಒಂದು ಕೆಲಸ ಅಲ್ಲ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇದಕ್ಕೆ ಯೇಸುಕ್ರಿಸ್ತರು ತಗೊಂಡಿರುವಂತ ದಿನಗಳು ಎಷ್ಟು ಅಂತ ಅಂದ್ರೆ 1,000 ವರ್ಷ. ಅಂದ್ರೆ ನಿಜವಾಗ್ಲೂ 1,000 ವರ್ಷ ಬೇಕಾ ಯೇಸುಕ್ರಿಸ್ತರಿಗೆ ಇಡೀ ಲೋಕದ ಪಾಪನ ಅಳಿಸೋದಕ್ಕೆ ಅಂತ ನಾವು ನೋಡ್ಬೇಕಾದ್ರೆ, ಅವ್ರಿಗೇನು 1 ಸೆಕೆಂಡೇ ಸಾಕು ಎಲ್ಲಾರ ಪಾಪನೂ ನಿವಾರಣೆ ಮಾಡ್ಬಿಡೋದಕ್ಕೆ. ಆದ್ರೆ ಮತ್ತೆ ಆ ವ್ಯಕ್ತಿಗಳ ಪಾಪ ಮಾಡಬಾರ್ದಲ್ಲ, ಅದೇ ದೇವರ ಒಂದು ಯೋಜನೆ ರೀ. ಅಂದ್ರೆ ಪ್ರತಿಯೊಬ್ರು ಕೂಡ ಪಾಪನ ತ್ಯಜಿಸಿ ಸತ್ಯದ ಕಡೆ ಒಲವನ್ನ ತೋರಿಸೋದೇ ದೇವರ ಒಂದು ಪ್ರತಿಜ್ಞೆ. ಅದನ್ನೇ ಯೇಸು ಕ್ರಿಸ್ತರು ಒಂದು ಒಳ್ಳೆ ಇಷ್ಟಪೂರ್ವಕವಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋದು. ನೋಡಿ, ಇದು ನಿಜವಾಗ್ಲೂ ಆಗುವಂತ ಒಂದು ಸನ್ನಿವೇಶನ. ಏನ್ ಪ್ರತಿಯೊಬ್ಬ ಮನುಷ್ಯನಲ್ಲೂ ಪಾಪ ತೆಗೆದುಹಾಕೋದಕ್ಕೆ ಸಾಧ್ಯನಾ ಅಂದ್ರೆ, ಹೌದು, ಪ್ರತಿಯೊಬ್ಬನಿಗೂ ಕೂಡ ಅವನಿಗೆ ಒಂದು 100 100 ವಯಸ್ಸು ಆಯಸ್ಸನ್ನ ಅನ್ನೋ ರೀತಿಯಲ್ಲಿ ಕೊಟ್ಟಿರ್ತಾರೆ. 100 ಇಯರ್ಸ್ ಅಂತ ಅಂದ್ಬಿಟ್ಟು ಕೊಟ್ಟಿರ್ತಾರೆ. ಆ ಒಂದು 100 ಇಯರ್ಸ್ ಅಲ್ಲಿ ಅವನು ಎಷ್ಟು ಒಳ್ಳೇದನ್ನ ಮಾಡ್ತಾನೆ, ಎಷ್ಟು ಪಾಪನ ಅವನು ತಡೆಗಟ್ತಾನೋ, ಅಷ್ಟು ಅವನು ಯೌವನ ಪ್ರಾಯಕ್ಕೆ ಬರ್ತಾನೆ ಪ್ರಿಯರೇ. ಇನ್ನು ಅವನೇನೋ ಕಲಿದೆ, ಏನೋ ಮಾಡದೆ ಹಂಗೆ ಇದ್ದ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಅವನಿನ್ನೂ ಪಾಪನ ಅವನು ತೆಗೆದುಹಾಕೋದಕ್ಕೆ ಅವನಲ್ಲಿ ಮನಸ್ಸೇ ಇಲ್ಲ ಅಂತ ಅವನಿಟ್ಟು ಏನು ಪ್ರಯೋಜನ ಇಲ್ಲ, ತೆಗೆದಾಕ್ಬಿಡೋಣ ಅನ್ನೋದನ್ನೇ ದೇವರ ಒಂದು ಯೋಜನೆ ಆಗ್ಬಿಟ್ಟಿರುತ್ತೆ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ನೋಡಿ, ಈ ಒಂದು ನೆಕ್ಸ್ಟ್ ಪ್ಯಾರಾದಲ್ಲಿ ನಮ್ಗೆ ತುಂಬಾ ಸುಲು ಈ ಒಂದು ಸನ್ನಿವೇಶದ ಬಗ್ಗೆ ಹೇಳ್ತಾರೆ. ನೋಡಿ, ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡಿ ನೋಡೋಣ. ನೆಕ್ಸ್ಟ್ ಪ್ಯಾರ ಅಂದ್ರೆ ನಾನು ಡಿಸ್ಪ್ಲೇ ಮಾಡ್ತೀನಿ, ಕಮಲಮ್ಮ ಸಿಸ್ಟರ್ ಓದೋದಕ್ಕೆ ರೆಡಿ ಆಗಿ. ಓದಿ ಸಿಸ್ಟರ್. ಆ ವರುಷವು ಆತನು ಮನುಷ್ಯ ಮಾನಸಿಕವಾಗಿ, ನೈತಿಕವಾಗಿ, ಶರೀರಕವಾಗಿ ವೃದ್ಧಿಯಾಗುವನು. ಅಥವಾ ಆ ಕಾಲದಲ್ಲಿನ ಹೇರಳವಾದ ಅವಕಾಶ ಹೊಂದಿದ್ದ, ನಂತರವೂ ಇದನ್ನು ಮಾಡುವುದರಲ್ಲಿ ವಿಫಲನಾದಲ್ಲಿ ಮುಂದೆ ವಿಮೋಚಕನ ರಾಜ್ಯದ ಮೂಲಕವಾಗಿ ನಿತ್ಯ ಜೀವವು ಪಡೆಯುವ ಯಾವುದೇ ಅವಕಾಶವನ್ನು ಹೊಂದಲು ಆತನು ಅನಾದರ್ಶನೆಂದು
ಪರಿಗಣಿಸಲ್ಪಟ್ಟ ಪಟ್ಟವನಾಗಿ ಎರಡನೆಯ ಮರಣದಲ್ಲಿ ನಾಶವಾಗುವನು. ಯಾರು ಆ ಕಾಲದಲ್ಲಿ ದೊರೆಯುವ ಸವಲತ್ತುಗಳನ್ನು ಸದುಪಯೋಗ ಮಾಡಿಕೊಳ್ಳಲು ಇಚ್ಛಿಸುವರೋ ಅವರ ಪಾಪಗಳು ಸಂಪೂರ್ಣವಾಗಿ ಅಳಿಸಿ ಹಾಕಲ್ಪಡುವುದು. ಅವರು 1000 ವರ್ಷದ ಅಂತ್ಯದಲ್ಲಿ ಮಾನಸಿಕವಾಗಿ ಶಾರೀರಿಕವಾಗಿ ಸಂಪೂರ್ಣವಾದ ಪರಿಪೂರ್ಣತೆಗೆ ತಲುಪುವರು ಮತ್ತು ಅನಂತರದಲ್ಲಿ ಪ್ರಕಟಣೆ 20:10ರಲ್ಲಿ ತೋರಿಸಿ ಕೊಟ್ಟಿರುವಂತೆ ನೀತಿಯುಳ್ಳ ತತ್ವಗಳಿಗೆ ತಮ್ಮ ಹೃದಯಗಳಲ್ಲಿ ಇರುವ ಪ್ರಾಮಾಣಿಕತೆಯ ವಿಷಯವಾಗಿ ಅವರು ಪರೀಕ್ಷಿಸಲ್ಪಡುವರು. ಆ ಕೊನೆಯ ಪರೀಕ್ಷೆಯು ಮಾನವ ಕುಲದವರೆಲ್ಲರಿಗೂ ಸಾಮಾನ್ಯವಾಗಿ ಇರುವುದು. ಪಾಪದ ಹಾಗೂ ಅದರ ಫಲವಾಗಿ ಪರಿಪೂರ್ಣತೆಯಿಂದ ಇಷ್ಟೇ ಬ್ರದರ್, ಮುಂದಕ್ಕೆ ಕಾಣಿಸ್ತಾ ಇಲ್ಲ. ಈಗ ನೋಡಿ ಸಿಸ್ಟರ್, ಅಲ್ಲದೆ ಅನುಕೂಲವಾಗಿ ಸನ್ನಿವೇಶದಲ್ಲಿಯೂ ದೇವರೊಂದಿಗೆ ಹೊಂದಾಣಿಕೆಯಾಗಿ ನಿತ್ಯ ಜೀವವು ಪಡೆಯಲು ಅನಿವಾರ್ಯವಾದ ಮನೋಭಾವಕ್ಕೆ ಬರಲಾಗದವರೆಂಬುದನ್ನು ತೋರ್ಪಡಿಸುವರು. ಸತ್ಯವೇದವು ತೋರಿಸಿಕೊಟ್ಟಿರುವಂತೆ ಅಂಥವರು ಸೈತಾನನ ಮನೋಭಾವದಲ್ಲಿ ಕನಿಷ್ಠವೆಂದರೂ ಕೆಲವು ಅಂಶಗಳನ್ನು ಪಡೆದವರೆಂದು ಎಣಿಸಲ್ಪಟ್ಟವರಾಗಿ ಆತನೊಡನೆ ನಾಶ ಮಾಡಲ್ಪಡುವರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಕ್ರಿಸ್ತನವರ ಒಂದು 1000 ವರ್ಷದ ಒಂದು ಅವಧಿಯ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಕೊಡ್ತಾರಂತೆ ರೀ. ಅಂದರೆ ಪಾಪನ ತಪ್ಪಾದಂಥ ರೀತಿಯಲ್ಲಿ ಮಾಡದೇ ಇರೋದಕ್ಕೆ ಅವಕಾಶನ ಕೊಡ್ತಾರೆ. ಈಗ ನಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಬೇಕೆಂತಲೂ ಬೇಡದೆ ಅಂತಲೂ ಗೊತ್ತಿಲ್ದು ಮಾಡ್ತಾ ಇದ್ದೀವಿ. ಆದರೆ 1000 ವರ್ಷದಲ್ಲಿ ಆ ಒಂದು ಪಾಪನ ಮಾಡೋದಕ್ಕೆ ಬೇಕಾಗಿರೋಂಥ ಯಾವುದೇ ಒಂದು ಸನ್ನಿವೇಶನೇ ಇರದೇ ಇರೋ ರೀತಿಲಿ ಮಡಗಿರ್ತಾರಂತೆ ರೀ. ಆ ಒಂದು ಸನ್ನಿವೇಶ ಯಾವ ರೀತಿ ಇರುತ್ತೆ ಅಂತ ನಾವು ನೋಡಬೇಕಾದ್ರೆ, ಪ್ರತಿಯೊಬ್ಬ ಮನುಷ್ಯನು ಕೂಡ ಪಾಠ ಕಲ್ತ್ಕೊಳ್ಳೋ ಒಂದು ಸನ್ನಿವೇಶದ ಥರ ಇರುತ್ತಂತೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡಿ ಅಂತ ಒಳ್ಳೆ ಯೋಜನೆನ ದೇವರು ಮಾಡಿದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ ತುಂಬಾ ಒಳ್ಳೆ ಯೋಜನೆ ಇದು. ನೋಡಿ, ಮೊದಲನೇದಾಗಿ ಮನುಷ್ಯನಲ್ಲಿ ಪಾಪ ತೆಗೆದುಬಿಟ್ರೆ ಸಾಕು, ಮನುಷ್ಯನಿಗೆ ನೆಮ್ಮದಿ, ಸಮಾಧಾನ, ದೀರ್ಘವಾದಂಥ ಒಂದು ಆಯಸ್ಸು ಸಿಗೋದಕ್ಕೆ ಸಾಧ್ಯ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಅದನ್ನೇ ಯೇಸು ಕ್ರಿಸ್ತರು ಮಾಡೋದಕ್ಕೋಸ್ಕರ ಈ ಒಂದು 1000 ವರ್ಷ ಕಾಲ ಅವಕಾಶ ತಗೊಂಡಿರೋದು. ಇದರಲ್ಲಿ ಪ್ರತಿಯೊಬ್ಬರು ಕೂಡ ಅಟ್ ಎ ಟೈಮ್ ಪುನರ್ವೃತ್ತನ ಆಗ್ಬಿಡ್ತಾರ ಅಂದ್ರೆ ಇಲ್ಲ, ಒಂದು ಬ್ಯಾಚ್ ವೈಸ್ ಬ್ಯಾಚ್, ಒಂದು ತರಗತಿ ಪ್ರಕಾರವಾಗಿ ಪುನರ್ವೃತ್ತನ ಮಾಡಿ ಪ್ರತಿಯೊಬ್ರಿಗೂ ಕೂಡ ಒಂದು ಅವಕಾಶಗಳು, ಅವರ ಒಂದು ಬಲಹೀನತೆಗಳನ್ನ, ಅವರು ಮಾಡಿರುವಂತ ಒಂದು ತಪ್ಪಾದಂತ ಒಂದು ಚಟುವಟಿಕೆಗಳನ್ನ ಮತ್ತೆ ಅವರು ಹಿಂದಿಟ್ಟಿ ಆ ಒಂದು ಬಲಭರಿತವಾಗಿ ದೇವರನ್ನ ಅಂಗೀಕಾರ ಮಾಡಿ ಆ ಸತ್ಯದಲ್ಲಿ ನೆಲೆ ಊರುವಂತ ಒಂದು ಸನ್ನಿವೇಶನ ದೇವರು ಏರ್ಪಾಟ್ ಮಾಡ್ತಾರಂತೆ. ಪ್ರಿಯ ಸಹೋದರ ಮತ್ತು ಸಹೋದರರ, ನೋಡಿ ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ, ಒಂದು ಕರಪ್ಷನ್ ಇರೋದಿಲ್ಲ, ಒಂದು ಕೆಟ್ಟಾದಂತ ಒಂದು ಲೋಕದಲ್ಲಿ ಯಾವುದೇ ಒಂದು ಸಂಗತಿಗಳು ನಡೆಯಲ್ಲ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಪ್ರೀತಿ, ಸಮಾಧಾನ, ಪ್ರತಿಯೊಬ್ಬರೂ ಕೂಡ ದೇವರ ಒಂದು ಭಯಭಕ್ತಿಯಲ್ಲಿ ಜೀವಿಸೋ ಥರ, ಯಾವುದೇ ಒಂದು ಕ್ರೈಮ್ ರೈಂಟ್ ಇರೋದಿಲ್ಲ, ಆ ರೀತಿಯಲ್ಲಿ ಇಡೀ ಕ್ರಿಸ್ತನು ಈ ಭೂಮಿನ 1000 ವರ್ಷದಲ್ಲಿ ನೆರವೇರಿಸೋದಕ್ಕೆ ಸಾಧ್ಯ ಪಡ್ತಾ ತೊರೆ ಪಡ್ತಾರಂತೆ. ಖಂಡಿತವಾಗ್ಲೂ ಮಾಡ್ತಾರೆ ಅಂದ್ರೆ ಮಾಡೇ ಮಾಡ್ತಾರೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಅದನ್ನ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಪರಿಪೂರ್ಣವಾದಂತ ಒಂದು ಹಂತಕ್ಕೆ ತರ್ತಾರಂತೆ. ಅದಾದ್ಮೇಲೆ ಅವ್ರಿಗೆಲ್ಲಾರ್ಗು ಇಟ್ಟಿರೋ ಒಂದು ಏನು ಅಂತ ನಾವು ನೋಡ್ಬೇಕಾದ್ರೆ ಪರೀಕ್ಷೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಹೇಗೆ ಆದಾಮನ್ಗೆ ಹೆಂಗೆ ಪರೀಕ್ಷೆ ಮಡಗಿದ್ರು ನೋಡಿ, ಏದೇನ್ ತೋಟದಲ್ಲಿ ಏನು ತಕ್ಷಣ ಹುಟ್ಟಿದ ತಕ್ಷಣನೇ ಅವ್ನಿಗೆ ಯಾವುದೇ ತರವಾದಂತ ಒಂದು ಪರೀಕ್ಷೆ ಮಡಗ್ಲಿಲ್ಲ ಅವನಿಗೆ. ಸುಮಾರು ವರ್ಷಾಂಗಟ್ಲೆ ಅಂತ ನಾವು ನೋಡ್ಬೇಕಾದ್ರೆ, ಎಲ್ಲಾ ಪ್ರಾಣಿಗಳಿಗೆ ಹೆಸರಿಡೋದು,
ಬಹಳ ಸಂಗಾತಿನ ಕೊಡೋದು, ಬಹಳ ಸಂಗಾತಿ ಜೊತೆ ಇರೋದು, ಈ ಎಲ್ಲ ಅವಕಾಶಗಳೆಲ್ಲ ಕೊಟ್ರು. ಅದಾದ ನಂತರನೇ ಆ ಬಾಳ ಸಂಗಾತಿಯ ಮಾತನ್ನ ಕೇಳಿ ಆದಾಮ ಅಣ್ಣ ತಿಂದಾರಿ. ಅದೇ ತರಾನೇ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂತಂದ್ರೆ, ಪ್ರತಿಯೊಬ್ಬರಿಗೂ ಪುನರುತ್ಥಾನ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಅವರವರವರ ಒಂದು ವೀಕ್ನೆಸ್ಗಳಿಗೆ ಸಂಬಂಧಪಟ್ಟಂತ ಒಂದು ಪಾಪಗಳನ್ನ ತೆಗೆದು ಹಾಕಿ ಅದಾದ್ಮೇಲೆ 1,000 ವರ್ಷ ತೀರಾದ್ಮೇಲೆ ಸೈತಾನ ಬಿಡುಗಡೆ ಪಡಿಸ್ತಾರೆ. ಬಿಡುಗಡೆ ಪಡಿಸಿದ ನಂತರ ಸೈತಾನ ಒಂದು ಬಲಹೀನತೆಗೆ, ಬಲವಾದಂತ ಒಂದು ಆ ಒಂದು ಸೆಳೆತಕ್ಕೆ ಒಳಬಿದ್ದು ಬೀಳೋಂತ ಎಲ್ಲ ಸಹೋದರ ಸಹೋದರಿಯರನ್ನ ದೇವರು ಮತ್ತೆ ಇನ್ನೊಂದು ಅವಕಾಶ ಕೊಡಲ್ಲ ಪ್ರಿಯರೇ. ಅವ್ರನ್ನ ಏನ್ ಮಾಡ್ಬಿಡ್ತಾರೆ ಅಂದ್ರೆ ನಾಶ ಪಡಿಸ್ಬಿಡ್ತಾರಂತೆ. ನೋಡಿ ಎಂತ ದೇವರ ಒಂದು ಯೋಜನೆನ ನಾವು ನೀವೆಲ್ಲರೂ ಕೂಡ ಈ ಒಂದು ಕಾಲದಲ್ಲಿ ಅಂತ್ಯ ಕಾಲದಲ್ಲಿ ನಾವೆಲ್ಲ ತಿಳ್ಕೊಂತಾ ಇದ್ದೀವಿ. ಇದು ಒಂದು ವಿಶೇಷವಾದಂತ ಒಂದು ಸತ್ಯ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ನೆಕ್ಸ್ಟ್ ಏನ್ ನಡೆಯುತ್ತೆ ಅನ್ನೋದನ್ನ ತಿಳ್ಕೊಳ್ಳೋ ಅಂತ ಒಂದು ಸಂಗತಿ ಬರೀ ಸತ್ಯವೇದ ವಿದ್ಯಾರ್ಥಿಗಳಿಗೆ ಮಾತ್ರ ದೇವರು ಅನುಗ್ರಹಿಸಿರೋದು. ಈ ಒಂದು ಯೋಜನೆನ ನಾವ್ ಯಾರಿಗಾದ್ರೂ ಬೇರೆಯವ್ರಿಗೆ ಏನಾದ್ರು ಹೇಳಿದ್ರೆ ಯಾರು ಕೂಡ ನಂಬಲ್ಲ, ಆದ್ರೆ ಆ ಒಂದು ಸನ್ನಿವೇಶ ಬಂದಾಗ ನಂಬೇ ನಂಬ್ತಾರೆ. ಸೊ ನಾವೆಲ್ಲರೂ ಕೂಡ ಧನ್ಯವಾದ ಭಾಗ್ಯಶಾಲಿಗಳೇ ಅಂತಾನೆ ನಾವು ಭಾವಿಸ್ಬೋದು. ನೋಡಿ ಸೈತಾನನ ಒಂದು ಮರಳುಗೆ ನಾವೆಲ್ಲರೂ ಕೂಡ ಬೀಳದನ್ನೇ ಈಗ್ಲಿಂದನೆ ನಾವು ಎಚ್ಚೆತ್ಕೊಂಡು ಎಚ್ಚರಿಕೆ ಆದಂತ ಒಂದು ಹೆಜ್ಜೆಗಳನ್ನ ಇಟ್ಟು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವಂತವರಾಗಿರೋಣ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಆದಷ್ಟು ನಾವು ಪಾಪ ರಹಿತವಾಗಿ ಜೀವಿಸಿ ಪಾಪಕ್ಕಾಗಿ ನಾವು ಸಾಯದೆ ಪಾಪಕ್ಕೋಸ್ಕರ ನಾವು ಸತ್ತು ಕ್ರಿಸ್ತನಲ್ಲಿ ಐಕ್ಯತೆ ಉಳ್ಳವರಾಗೋದಕ್ಕೆ ಪ್ರಯತ್ನ ಪಡುವಂತವರಾಗಿರೋಣ. ದೇವರಿ ವಾಕ್ಯಗಳನ್ನ ಆಶೀರ್ವದಿಸಲಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಮುಂದಿನ ಒಂದು ವಾರದಲ್ಲೂ ಕೂಡ ಇದೇ ಒಂದು ಸಂಗತಿನ ಮುಂಬರುವಂತ ಒಂದು ಭಾಗನ ನಾವು ಅರ್ಥ ಮಾಡಿಕೊಂಡು ಓದುವಂತವರಾಗಿರೋಣ. ದೇವರಿ ವಾಕ್ಯಗಳನ್ನ ಆಶೀರ್ವದಿಸಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟನ ನಾವು ಅಂತ್ಯ ಮಾಡೋಣ. ಕೊನೆಯ ಪ್ರಾರ್ಥನೆಯನ್ನ ನಮ್ಮ ಸಹೋದರಿ ಆದಂತ ಮಂಜಮ್ಮ ಸಿಸ್ಟರ್ ಮಾಡ್ಬೇಕಾ ಕೇಳ್ಕೊಳ್ತೇನೆ. ಓಕೆ ಬ್ರದರ್ಸ್.